ನಮಸ್ಕಾರ ವ್ಯೂವರ್ಸ್, ವೆಲ್ಕಮ್ ಟು ಕನ್ನಡ ಸಿನಿ ಸ್ಟುಡಿಯೋ. ಸ್ಯಾಂಡಲ್ವುಡ್ನ ಕರಿಚಿರತೆ ದುನಿಯಾ ವಿಜಯ್ ಅವರ ಸಿನಿ ಕರಿಯರ್ ಮುಗಿದೇ ಹೋಯಿತು ಅನ್ನುವ ಒಂದು ಸಮಯವಿತ್ತು. ತಮ್ಮ ಹಿಂದಿನ ಚಿತ್ರಗಳ ಸೋಲು ಹಾಗೂ ವೈಯಕ್ತಿಕ ಜೀವನದಲ್ಲಿನ ಒಂದಷ್ಟು ಘಟನೆಗಳಿಂದ ದುನಿಯಾ ವಿಜಯ್ ಅವರು ಪ್ರೇಕ್ಷಕರ ಮುಂದೆ ಕಾಣಿಸಿರಲಿಲ್ಲ. ವಿಜಯ್ರಿಗೆ ಸಿನಿ ರಂಗದಲ್ಲಿ ಮತ್ತಿನ್ಯಾವುದೇ ಚಾನ್ಸ್ ಸಿಗೋದಿಲ್ಲ ಅಂತ ಅಂದುಕೊಳ್ತಿದ್ದಾಗ್ಲೇನೆ ತಮ್ಮದೇ ಡೈರೆಕ್ಷನ್ ಹಾಗೂ ಆಕ್ಟಿಂಗ್ನಲ್ಲಿ ಮೂಡಿದಂತಹ ಸಲಗ ಸೂಪರ್ ಹಿಟ್ ಆಗಿ ದುನಿಯಾ ವಿಜಯ್ ಅವರಿಗೆ ಮತ್ತೆ ಚಿತ್ರರಂಗದಲ್ಲಿ ನೆಲೆಯಿರುವಂತೆ ಮಾಡಿತು. ಸಲಗ ಚಿತ್ರ ರೆಡಿಯಾಗಿದ್ದರೂ ಕೂಡ ಕೊರೋನಾ ಕಾರಣದಿಂದ ಸುಮಾರು 1.5-2 ವರ್ಷಗಳ ಕಾಲ ಕಾಯಬೇಕಾಯಿತು. ಕಡೆಗೂ ಕಾಲ ಕೂಡಿ ಬಂದಾಗ ರಿಲೀಸ್ ಆದ ಚಿತ್ರ ಹೋದ ವರ್ಷದ ಒಂದೊಳ್ಳೆ ಸಕ್ಸಸ್ಫುಲ್ ಮೂವಿ ಅಂತ ಹೇಳ್ಬೋದು. ಸಲಗ ಗೆದ್ದ ನಂತರ ಅಭಿಮಾನಿಗಳಲ್ಲಿ ದುನಿಯಾ ವಿಜಯ್ ಅವರ ಮುಂದಿನ ಚಿತ್ರ ಯಾವುದು ಅಂತ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು. ಆದರೆ ಎಲ್ಲೂ ಕೂಡ ಏನನ್ನು ಬಿಟ್ಟುಕೊಡದ ದುನಿಯಾ ವಿಜಯ್ ಅವರು ಸೈಲೆಂಟ್ ಆಗಿನೇ ನಂದಮೂರಿ ಬಾಲಕೃಷ್ಣ ಅವರ 107ನೇ ಚಿತ್ರಕ್ಕೆ ವಿಲನ್ ನ ಪಾತ್ರಕ್ಕೆ ಶೂಟಿಂಗ್ ಆಗಿ ಹೈದರಾಬಾದ್ಗೆ ಹಾರಿದ್ದರು. ಈಗ ದುನಿಯಾ ವಿಜಯ್ ಅವರ 28ನೇ ಹಾಗೂ ತಮ್ಮ ಡೈರೆಕ್ಷನ್ನ 2ನೇ ಮೂವಿಯ ಒಂದು ಪೋಸ್ಟರ್ ಅನ್ನ ತಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಳ್ಳೋದರ ಮೂಲಕ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಇನ್ನೂ ಕೂಡ ಟೈಟಲ್ ಅನ್ನ ಅನೌನ್ಸ್ ಮಾಡದೇ ಇರುವ ಈ ಚಿತ್ರಕ್ಕೆ ಶಿವಣ್ಣ ಅವರ ಬೈರಾಗಿ ಚಿತ್ರಕ್ಕೆ ಬಂಡವಾಳವನ್ನ ಹೂಡಿರುವ ಕೃಷ್ಣ ಸಾರ್ಥಕ್ ಹಾಗೂ ಜಗದೀಶ್ ಗೌಡ ಅವರು ಬಂಡವಾಳವನ್ನ ಹೂಡುತ್ತಿದ್ದಾರೆ. ಸದ್ಯ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ದುನಿಯಾ ವಿಜಯ್ ಅವರು ಹಂಚಿಕೊಳ್ಳಲಿದ್ದಾರೆ. ಶೇರ್ ಮಾಡಿರುವ ಪೋಸ್ಟರ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ರಕ್ತಸಿಕ್ತವಾಗಿರುವ ಕೈಯಲ್ಲಿ RX 100 ಗಾಡಿಯನ್ನ ಓಡಿಸುತ್ತಾ ಹೋಗ್ತಿರುವ ಒಂದು ಫೋಟೋ ಇದೆ. ಪೋಸ್ಟರ್ ಅನ್ನ ನೋಡ್ತಾ ಇದ್ರೆ ದುನಿಯಾ ವಿಜಯ್ ಅವರು ಮತ್ತೊಮ್ಮೆ ಅಂಡರ್ವರ್ಲ್ಡ್ ಬ್ಯಾಕ್ಗ್ರೌಂಡ್ ಇರುವ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಬಹುದು. ಚಿತ್ರದ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ.